ಆಂಗ್ ಸಾನ್ ಸುಕಿ ಬರ್ಮೀಸ್ ರಾಜಕಾರಣಿ, ರಾಜತಾಂತ್ರಿಕಿ, ಲೇಖಕಿ ಮತ್ತು 1991 ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತೆ. 2010 ದಶಕದಲ್ಲಿ ಮಯನ್ಮಾರ್ ಮಿಲಿಟರಿ ಜುಂಟಾದಿಂದ ಭಾಗಶಃ ಪ್ರಜಾಪ್ರಭುತ್ವಕ್ಕೆ ಪರಿವರ್ತನೆಗೊಳ್ಳುವಲ್ಲಿ ಆಂಗ್ ಸಾನ್ ಸುಕಿ ಅವರು ಪ್ರಮುಖ ಪಾತ್ರ ವಹಿಸಿದ್ದರು. ಆಂಗ್ ಸಾನ್ ಸುಕಿ ಜೂನ್ 19, 1945 ಬರ್ಮಾದ ರಂಗೂನ್ ಅಂದರೆ ಈಗಿನ ಯಂಗೂನ್ ಮಯನ್ಮಾರ್ನಲ್ಲಿ ಜನಿಸಿದರು. ತಂದೆ ಆಂಗ್ ಕಾನ್ ಸ್ವತಂತ್ರ ಬರ್ಮಾದ ಹುತಾತ್ಮ ರಾಷ್ಟ್ರೀಯ ನಾಯಕ, ತಾಯಿ ಕಿಂಗ್ ಕಿ ಪ್ರಮುಖ ಬರ್ಮೀನ್ ರಾಜತಾಂತ್ರಿಕೆ. ಆಂಗ್ ಸಾನ್ ಸುಕಿ 2 ವರ್ಷದಲ್ಲಿರುವಾಗ ಅವರ ತಂದೆ ಆಂಗ್ ಸಾನ್ ಸ್ವತಂತ್ರ ಬರ್ಮಾದ ವಾಸ್ತವಿಕ ಪ್ರಧಾನಮಂತ್ರಿಯನ್ನು ಹತ್ಯೆ ಮಾಡಲಾಯಿತು. 1960 ಬರ್ಮಾದಲ್ಲಿಯೇ ತಮ್ಮ ವ್ಯಾಸಂಗ ಮಾಡಿದ ಆಂಗ್ ಸಾನ್ ಸುಕಿ ನಂತರ 1964 ಡೆಲ್ಲಿ ಯೂನಿವರ್ಸಿಟಿಯಿಂದ ಪದವಿ ಪಡೆದರು. ಈ ಸಮಯದಲ್ಲಿ ಅವರ ತಾಯಿ ಕಿಂಗ್ ಕಿ ಭಾರತದ ರಾಯಭಾರಿಯಾಗಿದ್ದರು. ಆಂಗ್ ಸಾನ್ ಸುಕಿ ಹೆಚ್ಚಿನ ಅಧ್ಯಯನವನ್ನು ಯೂನಿವರ್ಸಿಟಿ ಆಫ್ ಆಕ್ಸ್ಫರ್ಡ್ ನಲ್ಲಿ ಮುಗಿಸಿ ಯುನೈಟೆಡ್ ನೇಷನ್ ನಲ್ಲಿ 3 ವರ್ಷಗಳು ಕೆಲಸ ಮಾಡಿದರು. 1977 ಬ್ರಿಟಿಷ್ ನ ಮೈಕಲ್ ಹ್ಯಾರಿಸ್ ಅವರನ್ನು ಮದುವೆಯಾದರು. 1988 ಸಾಯುತ್ತಿರುವ ತಾಯಿಗೆ ಶುಶ್ರೂಷೆ ಮಾಡಲು ಬರ್ಮಾಗೆ ಹಿಂತಿರುಗಿದರು. ಬರ್ಮಾದ ಪ್ರಬಲ ಮಿಲಿಟರಿ ನಾಯಕ ಯುಎನ್ ವಿನ್ ಅವರ ಕ್ರೂರ ಮತ್ತು ಆಡಳಿತದ ವಿರುದ್ಧ ಪ್ರತಿಭಟನಾಕಾರ ಸಾಮೂಹಿಕತೆಯು ಆಂಗ್ ಸಾನ್ ಸುಕಿ ಅವರನ್ನು ದೇಶದಲ್ಲಿ ಪ್ರಜಾಪ್ರಭುತ್ವ ಮತ್ತು ಮಾನವ ಹಕ್ಕುಗಳಿಗಾಗಿ ಅಹಿಂಸಾತ್ಮಕ ಹೋರಾಟವನ್ನು ಪ್ರಾರಂಭಿಸಲು ಕಾರಣವಾಯಿತು. ಜುಲೈ 1989 ಯೂನಿಯನ್ ಆಫ್ ಮಯನ್ಮಾರ್ ಮಿಲಿಟರಿ ಸರ್ಕಾರವು ಸುಕಿ ಅವರನ್ನು ಯಾಂಗೂನ್ನಲ್ಲಿ ಗೃಹ ಬಂಧನದಲ್ಲಿರಿಸಿತು. ಸುಕಿ ಮಯನ್ಮಾರ್ನಲ್ಲಿ ತೊರೆಯಲು ಒಪ್ಪಿದರೆ ಮಿಲಿಟರಿ ಅವರನ್ನು ಮುಕ್ತಗೊಳಿಸುವುದಾಗಿ ಆಶ್ವಾಸನೆ ನೀಡಿತು. ಆದರೆ ದೇಶವನ್ನು ನಾಗರಿಕ ಸರ್ಕಾರಕ್ಕೆ ಹಿಂತಿರುಗಿಸುವವರೆಗೂ ಮತ್ತು ರಾಜಕೀಯ ಕೈದಿಗಳನ್ನು ಬಿಡುಗಡೆ ಮಾಡುವವರೆಗೂ ದೇಶವನ್ನು ಬಿಡಲು ಸುಕಿ ನಿರಾಕರಿಸಿದರು. 1988 ಸುಕಿ ನ್ಯಾಷನಲ್ ಲೀಗ್ ಆಫ್ ಡೆಮಾಕ್ರಸಿ ಅಂದರೆ ಎನ್ಎಲ್ಡಿ ಅನ್ನು ಸ್ಥಾಪಿಸಿ 1990 ಚುನಾವಣೆಯನ್ನು ಸ್ಪರ್ಧಿಸಿದರು. ಎನ್ಎಲ್ಡಿ ಶೇಕಡ 80% ಸ್ಥಾನವನ್ನು ಗೆದ್ದಿತು. ಆದರೆ ಆ ಚುನಾವಣೆಯ ಫಲಿತಾಂಶವನ್ನು ಮಿಲಿಟರಿ ಸರ್ಕಾರವು ಕಡೆಗಣಿಸಿತು. 1991 ಸುಕಿ ಗೃಹಬಂಧನದಲ್ಲಿದ್ದ ಕಾರಣ ಅವರ ಮಗ ಅಲೆಕ್ಸಾಂಡರ್ ಹ್ಯಾರಿಸ್ ಶಾಂತಿ ನೊಬೆಲ್ ಅನ್ನು ಸ್ವೀಕರಿಸಿದರು. 1995 ಗೃಹಬಂಧನದಿಂದ ಬಿಡುಗಡೆ ಹೊಂದಿದರು. ಯಾಂಗೂನಿಂದ ಹೊರಗೆ ಪ್ರಯಾಣಿಸುವಲ್ಲಿ ಅವರನ್ನು ನಿರ್ಬಂಧಿಸಿತ್ತು. 1999 ಸುಕಿಯವರ ಗಂಡ ಮೈಕೆಲ್ ಹ್ಯಾರಿಸ್ ರವರ ವೀಸಾವನ್ನು ಮಿಲಿಟರಿ ಜುಂಟ ನಿರಾಕರಿಸಿತ್ತು. ಇದಾದ ಸ್ವಲ್ಪ ಸಮಯದಲ್ಲಿ ಹ್ಯಾರಿಸ್ರು ನಿಧನರಾದರು. 2007 ಮತ್ತೆ ಸುಕಿಯವರನ್ನು ಗೃಹಬಂಧನದಲ್ಲಿ ಇರಿಸಿತ್ತು. ಯಾಂಗೂನ್ನಿಂದ ಹೊರಹೋಗಲು ಸುಕಿ ಪ್ರಯತ್ನಿಸಿದ ಪರಿಣಾಮ ಈ ಶಿಕ್ಷೆಯನ್ನು ನೀಡಲಾಯಿತು. ಮುಂದೆ 2003 ಮತ್ತೆ ಗೃಹಬಂಧನದಲ್ಲಿ ಇಡಲಾಯಿತು. 2012 ಯಾಂಗೂನ್ ಕ್ಷೇತ್ರದ ಚುನಾವಣೆಯನ್ನು ಸ್ಪರ್ಧಿಸಿ ಬಹಳ ಸುಲಭವಾಗಿ ಗೆಲುವು ಸಾಧಿಸಿದರು. ಮುಂದೆ ಅವರು ಥೈಲ್ಯಾಂಡ್ಗೆ ಭೇಟಿ ನೀಡಿದರು. ಇದು ಅವರ 1988 ನಂತರ ಮೊದಲ ವಿದೇಶ ಪ್ರಯಾಣವಾಗಿತ್ತು. ನಂತರ ಯುರೋಪ್ ದೇಶಗಳಿಗೆ ಪ್ರಯಾಣಿಸಿದ ಸುಕಿ ನೊಬೆಲ್ ಪ್ರೈಸ್ ಸ್ವೀಕಾರ ಭಾಷಣವನ್ನು ನಾರ್ವೆಯ ಓಸ್ಲೋದಲ್ಲಿ ನೀಡಿದರು. 2018 ಚುನಾವಣೆ ಎನ್ಎಲ್ಡಿಗೆ ದೊಡ್ಡ ಜನವನ್ನು ತಂದುಕೊಟ್ಟಿತ್ತು. ಅವರಿಗೆ ಅಧ್ಯಕ್ಷ ಸ್ಥಾನಕ್ಕೆ ನಿಲ್ಲಲು ಸಾಧ್ಯವಾಗದ ಕಾರಣ ಅವರು ತಮ್ಮ ನಿಕಟವರ್ತಿ ಹಿಂಗ್ ಕ್ಯಾನ್ ಅವರನ್ನು ದೇಶದ ಹೊಸ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು. 2016 ಮತ್ತು 2017 ಮಯನ್ಮಾರ್ನ ಮಿಲಿಟರಿ ಮತ್ತು ಪೊಲೀಸರು ರಾಂಗ್ಕೈನ್ ರಾಜ್ಯದ ರೋಹಿಂಗ್ಯಾ ಮುಸ್ಲಿಂ ಜನರ ವಿರುದ್ಧ ಅತಿ ಕ್ರೂರ ರೀತಿಯಲ್ಲಿ ವರ್ತಿಸಿತ್ತು. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾದರೂ ಮಾನವ ಹಕ್ಕುಗಳು ಉಲ್ಲಂಘಿಸಿದರು. ಸುಕಿ ದರ ಬಗ್ಗೆ ಮಾತನಾಡುವುದನ್ನು ಪ್ರತಿಭಟಿಸಿ ಹಲವಾರು ಸಂಸ್ಥೆಗಳು ಮಾನವ ಹಕ್ಕುಗಳ ಸಂಬಂಧಿತ ಗೌರವಗಳು ಮತ್ತು ಅವರಿಗೆ ಹಿಂದೆ ನೀಡಿದ್ದ ಪ್ರಶಸ್ತಿಗಳನ್ನು ರದ್ದುಗೊಳಿಸಿದವು. ಸುಕಿಯವರ ಖ್ಯಾತಿಯು ವಿದೇಶದಲ್ಲಿ ಕಡಿಮೆಯಾದರೂ ಮಯನ್ಮಾರ್ನಲ್ಲಿ ಎನ್ಎಲ್ಡಿಯನ್ನು ಉತ್ತಮ ಪ್ರಮಾಣದ ಬೆಂಬಲವನ್ನು ಉಳಿಸಿಕೊಂಡಿದೆ. ನವೆಂಬರ್ 3, 2020 ಸಂಸತ್ತಿನ ಚುನಾವಣೆ ಗೆದ್ದುಕೊಂಡ ಎನ್ಎಲ್ಡಿ ಸರ್ಕಾರ ರಚಿಸಲು ಸಿದ್ಧವಾಯಿತು. ಆದರೆ ಫೆಬ್ರವರಿ 1, 2021 ಮಿಲಿಟರಿ ಪಡೆಯು ಸುಕಿ ಮತ್ತು ಎನ್ಎಲ್ಡಿ ನಾಯಕರನ್ನು ವಶಕ್ಕೆ ತೆಗೆದುಕೊಂಡಿತ್ತು. ಈ ಕಾರಣ ಮಾಜಿ ಮಿಲಿಟರಿ ಜನರಲ್ ಮಿಸ್ವಿ ಮತ್ತು ಮಿಲಿಟರಿ 1 ವರ್ಷ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿತ್ತು. ಸುಕಿ ವಿರುದ್ಧ COVID-19 ಸಮಯದಲ್ಲಿ ಜನಸಮೂಹದಿಂದ ಸಂವಹನ ನಡೆಸುವ ಮೂಲಕ ದೇಶದ ಕಾನೂನನ್ನು ಉಲ್ಲಂಘಿಸಿದ ಆರೋಪ ಮತ್ತು ಅಕ್ರಮವಾಗಿ ವಾಕಿಟಾಕಿ ಆಮದು ಮಾಡಿಕೊಂಡ ಆರೋಪದಲ್ಲಿ ಸುಕಿ ಅವರನ್ನು ಬಂಧಿಸಲಾಯಿತು. ಸೇನಾ ದಂಗೆ ವಿರುದ್ಧ ಮತ್ತು ಸುಕಿ ಅವರನ್ನು ಬಿಡುಗಡೆ ಮಾಡುವಂತೆ ದೇಶಾದ್ಯಂತ ಪ್ರತಿಭಟನೆ ಮುಂದುವರೆದಿದೆ. 100 ಪ್ರತಿಭಟನೆ ನಿರತರು ಸಾವನ್ನಪ್ಪಿದ್ದಾರೆ. ಸುಮಾರು 16 ಗೃಹಬಂಧನದಲ್ಲಿ ಇದ್ದರೂ ಮಾನವ ಹಕ್ಕುಗಳು ಮತ್ತು ಪ್ರಜಾಪ್ರಭುತ್ವಕ್ಕೆ ಹೋರಾಡಿದ ಸುಕಿ ಅವರ ಛಲ ಮತ್ತು ದೃಢತೆ ಎಲ್ಲರಿಗೂ ಸ್ಫೂರ್ತಿ. ಸುಕಿ ಅವರ ವಿರುದ್ಧದ ಆರೋಪದಲ್ಲಿ ಅವರಿಗೆ ಜಯ ಸಿಗಲಿ ಮತ್ತು ಮಯನ್ಮಾರ್ನಲ್ಲಿ ಮತ್ತೆ ಸಹಜ ಸ್ಥಿತಿಗೆ ಮರಳಲಿ ಎಂದು ಅವರು ಹುಟ್ಟಿದ ದಿನದಿಂದು ಆಶಿಸೋಣ. ಈ ಒಂದು ಮಾಹಿತಿಯನ್ನು ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ.